70 ವರ್ಷಗಳ ಸುದೀರ್ಘ 75 ವರ್ಷಗಳ ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ 60 ವರ್ಷಗಳಷ್ಟು ಅತಿ ಹೆಚ್ಚು ಆಡಳಿತ ಮಾಡಿರುವಂಥದ್ದು ಕಾಂಗ್ರೆಸ್. ನಾವೇನೋ ಒಂದು ಸಾರಿ ಮಾಡಿದ್ದೀವಿ. ಈ 60 ವರ್ಷಗಳಲ್ಲಿ ಇವರಿಗೆ ನಾವು ದೇಶಕ್ಕೆ ರಾಜ್ಯಕ್ಕೆ ಏನು ಕೊಟ್ಟಿದ್ದೇವೆ ಅಂತ ಹೇಳಲಿಕ್ಕೆ ಯೋಗ್ಯತೆ ಇಲ್ಲದೆ ಇರೋದ್ರಿಂದ ಇಂತಹ ಕಟ್ಟುಕತೆಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಆದರೆ ಖರ್ಗೆ ಕಣ್ಣೀರು ಅದಕ್ಕಿಂತ ಜಾಸ್ತಿ ಇದೆ, ಮುಖ್ಯಮಂತ್ರಿ ಮಾಡಲಿಲ್ಲ ಅಂತ. ಪರಮೇಶ್ವರ ಕಣ್ಣೀರು ಅದಕ್ಕಿಂತ ಜಾಸ್ತಿ ಇದೆ, ಸೋಲಿಸಿದ್ದೀರಿ ಅಂತ. ನಿಮ್ಮ ಪಾರ್ಟಿ ಅದರಲ್ಲಿ ಸರ್ವನಾಶ ಆಗಿದೆ, ಖರ್ಗೆ ಮತ್ತು ಪರಮೇಶ್ವರ ಕಣ್ಣೀರಿನಲ್ಲಿ. ಅದಕ್ಕೇನು ಉತ್ತರ ಕೊಡ್ತೀರಿ ನೀವು? ಇವತ್ತು ಪರಮೇಶ್ವರ್ ಖರ್ಗೆ ಬಗ್ಗೆ ಚಿಂತೆ ಇಲ್ಲ, ಡಿ ಕೆ ಸಿಗೆ ಚಿಂತೆ ಇರೋದು ಸಿದ್ದರಾಮಣ್ಣನ ಬಗ್ಗೆ, ಎಲ್ಲಿಯಾದರೂ ಸೀಟ್ಗೆ ಅವರು ಹೋರಾಟ. ಇವತ್ತು ಡಿ ಕೆ ಸಿ ಮತ್ತು ಸಿದ್ದರಾಮಣ್ಣ ಹೋರಾಟಗಳು ಪ್ರಾರಂಭ ಆಗಿದೆ, ಸೀಟ್ಗೆ ಟವಲ್ ಹಾಕ್ಕೊಂಡು ಕೂತಿದ್ದಾರೆ. ಯೋಚನೆ ಮಾಡಿ, ಈ ಚುನಾವಣೆ ಮುಗಿದ ಮೇಲೆ ಕಾಂಗ್ರೆಸ್ ಎರಡು ತುಂಡಾಗುತ್ತೆ, ಎರಡು ಹೋಳಾಗುತ್ತೆ. ಸಿಎಂ ಕುರ್ಚಿ ಈಗಾಗಲೇ ಸಿದ್ದರಾಮಯ್ಯ ಎರಡು ಹೋಳಾಗುತ್ತೆ. ಸಿದ್ದರಾಮಣ್ಣ ಮುಖ್ಯಮಂತ್ರಿ ಮಾಡಲಿಕ್ಕೆ ಡಿ ಕೆ ಸಿ ಯಾವ ಕಾರಣಕ್ಕೂ ಬಿಡುವುದಿಲ್ಲ, ಡಿ ಕೆ ಸಿ ಅನ್ನು ಅಧ್ಯಕ್ಷನಾಗಿ ಕಂಟಿನ್ಯೂ ಆಗಲಿಕ್ಕೆ ಸಿದ್ದರಾಮಯ್ಯ ಯಾವ ಕಾರಣಕ್ಕೂ ಬಿಡುವುದಿಲ್ಲ. ಇದು ಕಾಂಗ್ರೆಸ್.